प्रमुख विद्यमानಗಳ ಬಗ್ಗೆ ಚರ್ಚೆಯನ್ನ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತ ಮಧುಯ ಮುತ್ತವಳ್ಳಿದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ ಪಟೇಲ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನವಿತಾ ಜಿ ನಮಸ್ತೆ ಹಾಗಾದ್ರೆ ಮೊದಲ ಸುದ್ದಿ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ಆಗಿದೆ ಬೇವಾಯಿ ವಿಜೇಂದ್ರ ಅವರ ಪದಗ್ರಹಣವೂ ನಡೆದಿದೆ ಈಗ ಏನಿದ್ರು ಕೂಡ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಸರದಿ विपक्ष नायकन आय्के बीजेपी हाईकमांड कसरत्ता है अंतो इंतो सरकार रचने आरु तिंगलिगे विपक्ष नायकन आय्के मुन्नलेगे बंदिदे यार आगुत्तारे विपक्ष नायक हाईकमांड याव रीतियागि कसरत्तन्न माड्ता इदे माजी सीएम बीएस ಯಡಿಯೂರಪ್ಪ मीटिंग अन्न कूड माडिद्दारे नाळे शासकांग सभे कूड इदे 6 गंटेगे जोतेगे केंद्रद वीक्षकरु कूड आगमिसलिद्दारे ईगागले ओंदु सुत्तिन मातुकतेगळु नडेदिदे आद्रे नाळे शासकर अभिप्रायवन्न संग्रह माडलागुत्ते अभिप्रायवन्न संग्रह माडि नाळेने अधिकृतवागि घोषणे माड्तारा अथवा हाईकमांड मुंदे मत्ते चर्चिसि अदन्न केलवु दिनगळ बळिक घोषणे माडलागुत्ता हीगे ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ ಜೊತೆಗೆ ಈಗಾಗಲೇ ಆಕಾಂಕ್ಷಿಗಳ ದಂಡು ಕೂಡ ಅಷ್ಟೇ ಜಾಸ್ತಿ ಆಗಿರೋದನ್ನ ನಾವು ಗಮನಿಸ್ತಾ ಹೋಗೋದು ಈಗಾಗಲೇ ಕೆಲವೊಂದು ಕೋಟಾದಡಿ ಅವರಿಗೆ ಅವರನ್ನು ವಿಪಕ್ಷ ನಾಯಕರನ್ನಾಗಿ ಮಾಡುವಂತ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ವಿಪಕ್ಷ ನಾಯಕನ ಆಯ್ಕೆಯ ಮಾನದಂಡಗಳು ಏನೇನು ಯಾರು ಆಗಬಹುದು ಶಾಸಕರ ಮನಸಲ್ಲಿರುವಂತ ವಿಪಕ್ಷ ನಾಯಕ ಯಾರು ವಿಜೇಂದ್ರ ಅವರು ಯಾರ ಹೆಸರನ್ನ ಶಿಫಾರಸು ಮಾಡುತ್ತಾರೆ ಹೀಗೆ ನೂರಾರು ಕುತೂಹಲಗಳು ಕೂಡ ಇದೆ ಅದಕ್ಕೆ ನಾಳೆ ತೆರೆ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮದು ಈಗಾಗಲೇ 6 ತಿಂಗಳ ಸಂದರ್ಭದಲ್ಲಿ ಹಲವು ಬಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದೀವಿ ನಾವು ಕೂಡ ಯಾಕಂದ್ರೆ ಯಾರು ಆಗ್ತಾರೆ ರಾಜ್ಯಾಧ್ಯಕ್ಷರು ಯಾರು ಆಗ್ತಾರೆ ವಿಪಕ್ಷ ನಾಯಕ ಇನ್ನೂ ಕೂಡ ಮುಹೂರ್ತ ಫಿಕ್ಸ್ ಆಗಿಲ್ಲ ಪ್ರತಿಪಕ್ಷಗಳು ಕೂಡ ಅದೇ ಸರ್ಕಾರದಲ್ಲಿರುವಂತವರು ಕೂಡ ಅದನ್ನೇ ಹೇಳಿದ್ದಾರೆ ಇಂತಹ ಸಂದರ್ಭದಲ್ಲಿ ಈಗ ವಿಪಕ್ಷ ನಾಯಕನ ಆಯ್ಕೆಗೆ ಹೈಕಮಾಂಡ್ ಯಾವ ರೀತಿಯಂತ ಮಾನದಂಡಗಳನ್ನು ಇಟ್ಟುಕೊಳ್ಳುವಂತ ಸಾಧ್ಯತೆ ಇದೆ ನವಿತಾ ಇಲ್ಲಿ ಹಲವಾರು ಈಕ್ವೇಷನ್ ಗಳು ಏನು ಮುನ್ನಲೆಗೆ ಬರ್ತವೆ ಯಾಕಂದ್ರೆ ಈಗಾಗಲೇ ಏನು ಇಲ್ಲಿ ವಿಪಕ್ಷ ನಾಯಕ ಯತ್ನಾಳ್ ಆಗ್ತಾರಾ ಏನು ಮತ್ಯಾರ್ ಆಗ್ತಾರೆ ಸುನಿಲ್ ಕುಮಾರ್ ಆಗ್ತಾರೆ ಇಂತ ಪ್ರಶ್ನೆಗಳಿದ್ದಾಗ ರಾಜ್ಯಾಧ್ಯಕ್ಷ ಯಾರು ಅನ್ನೋ ಅದು ಕೂಡ ಪ್ರಶ್ನೆಯಾಗಿ ಉಳಿದಿತ್ತು ಆದರೆ ಈಗ ರಾಜ್ಯಾಧ್ಯಕ್ಷ ಸ್ಥಾನ ತುಂಬಿರೋದ್ರಿಂದ ಮತ್ತು ಅಲ್ಲಿ ವಿಜೇಂದ್ರ ಮತ್ತು ಲಿಂಗಾಯತ ಸಮುದಾಯ ಮತ್ತು ಬಿಎಸ್ವೈ ಕೋಟಾ ಈ ಎಲ್ಲ ಈಕ್ವೇಷನ್ಗಳು ಕೂಡ ಏನು ವಿಸಿಬಲ್ ಆಗಿ ಏನು ಕ್ಲಿಯರ್ ಆಗಿರೋದ್ರಿಂದ ಈಗ ಸಹಜವಾಗಿ ಇಲ್ಲಿ ओबीसी ಅನ್ನುವಂತದ್ದು ಮುನ್ನೆಲೆಗೆ ಬರ್ತಾ ಇದೆ ಆಫ್ ಕೋರ್ಸ್ ಅಲ್ಲಿ ಕಣ್ಣು ಕಾಣುವಂತದ್ದು ಸ್ವಲ್ಪ ಅನುಭವಿ ಏನು ಸುನಿಲ್ ಕುಮಾರ್ ಅವರ ಹೆಸರು ಕಾಣ್ತಾ ಇದೆ ಸಂಘದ ಏನು ಹಿನ್ನೆಲೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಮಾತುಗಾರಿಕೆಯಲ್ಲೂ ಕೂಡ ಮ್ಯಾನೇಜ್ ಮಾಡಬಹುದು ಅಂತ ಆದರೆ ಅದರ ಹೊರತಾಗಿ ನೋಡಿದ್ರೆ ಒಕ್ಕಲಿಗ ಫ್ಯಾಕ್ಟರಿ ಈಗ ಕುಮಾರಸ್ವಾಮಿ ಅವರನ್ನು ಅನಧಿಕೃತವಾಗಿ ಮೈತ್ರಿಯ ಏನು ಒಬ್ಬ ನಾಯಕ ಮತ್ತು ವಿಪಕ್ಷ ನಾಯಕ ಅವರೇ ಅನ್ನೋ ರೀತಿ ಏನು ಪೋಟ್ರೆ ಆಗ್ತಾ ಇದೆ ಅದರಿಂದ ಹೊರಬರಬೇಕು ಅಂದ್ರೆ ಸಹಜವಾಗಿಯೇ ಒಂದು ಒಕ್ಕಲಿಗ ಫೇಸ್ ಅನ್ನು ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ಏಕಾಏಕಿ ಬಿಜೆಪಿಯ ಒಂದು ಒಕ್ಕಲಿಗ ಏನು ಫ್ಲೇವರ್ ಅನ್ನು ಬಿಟ್ಕೊಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅದು ಏನು ಗಿವ್ ಅಪ್ ಮಾಡಿದಂಗೆ ಆಗುತ್ತೆ ಅನ್ನೋ ಅಭಿಪ್ರಾಯ ಕೂಡ ಇರೋದ್ರಿಂದ ಅಲ್ಲೂ ಕೂಡ ಎರಡು ಹೆಸರುಗಳು ಮುನ್ನೆಲೆಯಲ್ಲಿ ಇದೆ ಅಶೋಕ್ ಅವರು ಇತ್ತೀಚೆಗಂತೂ ಆಕ್ಟಿವ್ ಆಗಿದ್ದಾರೆ ವಿಜೇಂದ್ರ ಅವರ ಹೆಸರು ಘೋಷಣೆ ಆದಮೇಲಂತೂ ಇನ್ನೂ ಒಂದಷ್ಟು ಹೆಚ್ಚಿನ ಶ್ರಮವನ್ನ ಮತ್ತು ಕಸರತ್ತನ್ನ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಒಂದು ಕುರ್ಚಿಯ ಸುತ್ತ ನಡೀತಾ ಇರುವಂತ ಮ್ಯೂಸಿಕಲ್ ಚೇರ್ ಅಲ್ಲಿ ತಾವು ಕೂರಬೇಕು ಅಂತ ಇನ್ನು ಅಶ್ವಥ್ ನಾರಾಯಣ ಅವರು ಕೂಡ ಯಾವಾಗ ಮೈತ್ರಿಯ ಬಗ್ಗೆ ಯಡಿಯೂರಪ್ಪನವರು ಮೊದಲ ಬಾರಿಗೆ ಮಾತನಾಡಿ ಏನು ವಾಪಸ್ ಹೇಳಿಕೆನ ತಗೊಂಡ್ರು ಆ ಟೈಮ್ ಅಲ್ಲಿ ಮೊದಲು ಭೇಟಿ ಮಾಡಿದಂತವರೇ ಅಶ್ವಥ್ ನಾರಾಯಣ ಅವರು ಅಂದ್ರೆ ಇಂಥದೊಂದು ಈಕ್ವೇಷನ್ ಆದಂತ ಸಂದರ್ಭದಲ್ಲಿ ತಮ್ಮ ಹೆಸರು ಮುನ್ನೆಲೆಗೆ ಬರಲಿ ಈ ಮೂಲಕ ಯಡಿಯೂರಪ್ಪನವರು ವಿಶ್ವಾಸಕ್ಕೆ ತಗೊಳ್ಳೋಣ ಅಂತ ಆದರೆ ಅದಕ್ಕೂ ಮುಂಚೆ ಮೊದಲಿನಿಂದಲೂ ಕೂಡ ಅಂದ್ರೆ ದಶಕದಿಂದನೂ ಯಡಿಯೂರಪ್ಪನವರ ಕ್ಯಾಂಪ್ ಅಲ್ಲಿ ಗುರುತಿಸಿಕೊಂಡು ಮತ್ತು ಏನು ಯಡಿಯೂರಪ್ಪನವರ ವಿರೋಧಿ ಕ್ಯಾಂಪ್ ಅಥವಾ ಪಕ್ಷದ ಒಂದು ಸಂಘದ ಹಿನ್ನೆಲೆ ಇರುವಂತ ಇನ್ನೊಂದು ಕ್ಯಾಂಪ್ ಏನಿತ್ತು ಆ ಕ್ಯಾಂಪಿಗೆ ಏನು ವಿರುದ್ಧ ಇನ್ ದ ಸೆನ್ಸ್ ಆ ಕ್ಯಾಂಪಿನ ಜೊತೆ ಅಷ್ಟೇನು ಏನು ವಿಸಿಬಲ್ ಹೊಂದಾಣಿಕೆ ಇಲ್ಲದಂತ ಅಶೋಕ್ ಅವರು ಸಹಜವಾಗಿ ಮೊದಲ ಆಯ್ಕೆಯಾಗಿ ಯಡಿಯೂರಪ್ಪನವರು ಕಾಣಿಸ್ತಾರೆ ಮತ್ತು ವಿಜೇಂದ್ರ ಅವರ ಆಯ್ಕೆ ಆಗಿರೋದ್ರಿಂದ ಅವರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಒಂದು ನಾಯಕತ್ವವೂ ಕೂಡ ಸದನದೊಳಗೆ ಬೇಕಾಗುತ್ತೆ ಅಲ್ಲಿ ವ್ಯತಿರಿಕ್ತವಾಗಿ ಏನು ಎತ್ತಿ ಏರಿಗೆಳೆತು ಕೋಣ ನೀರಿಗೆಳೆತು ಅನ್ನೋ ತರ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಮತ್ತು ಇಲ್ಲೂ ಕೂಡ ಯಡಿಯೂರಪ್ಪನವರ ಒಂದು ಅಭಿಪ್ರಾಯ ಅನಿಸಿಕೆಗಳಿಗೆ ಮನ್ನಣೆ ಹಾಕೋದಾದ್ರೆ ಅಥವಾ ಮನ್ನಣೆ ಕೊಡೋದಾದ್ರೆ ಹೈಕಮಾಂಡ್ ಏನಾದರೂ ಕುಮಾರಸ್ವಾಮಿ ಅವರನ್ನು ತಲೆಯಲ್ಲಿ ಇಟ್ಕೊಂಡು ಒಕ್ಕಲಿಗ ಕಾಡ ತಮ್ಮ ಪಕ್ಷದಲ್ಲಿರುವಂಥ ಒಕ್ಕಲಿಗ ಕಾಡನ್ನು ತಲೆಯಲ್ಲಿ ಇಟ್ಕೊಂಡು ಅಶೋಕ್ ಅವರಿಗೆ ಏನಾದರೂ ಚಾನ್ಸಸ್ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿದೆ ಅನ್ನುವಂಥದ್ದು ಸದ್ಯ ಕಾಣಿಸ್ತಾ ಇದೆ ಆದರೆ ಅದಾದಂತ ಎಕ್ಸಾಕ್ಟ್ಲಿ ಯಾಕಂದ್ರೆ ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆಗೂ ಮೈತ್ರಿ ಮಾಡಬೇಕು ವಿಜೇಂದ್ರ ಅವ್ರ ಜೊತೆಗೂ ಮೈತ್ರಿ ಮಾಡಬೇಕು ಯಾರು ವಿಪಕ್ಷ ಸ್ಥಾನದಲ್ಲಿ ಕೂರ್ತಾರೆ ಅಂತಹವರು ಅಂತ ಒಂದು ಸಾಧ್ಯತೆ ಅಂತ ನೋಡಿದಾಗ ಯತ್ನಾಳ್ ಅವರಿಗೆ ಅವ್ರದೇ ಆದಂಥ ಒಂದು ಏನು ಏನು ದೌರ್ಬಲ್ಯಗಳು ಇನ್ ದ ಸೆನ್ಸ್ ರಾಜಕೀಯ ದೌರ್ಬಲ್ಯಗಳಿವೆ ನೋಡಿರೋದ್ರಿಂದ ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಫಿಟ್ ಆಗುವಂತವ್ರು ಯಾರು ಅಶ್ವಥ್ ನಾರಾಯಣ ಅವ್ರ ಜೊತೆ HDK ಅವ್ರ ಈಕ್ವೇಷನ್ ಈಗೇನೋ ಮೈತ್ರಿ ವಿಚಾರದಲ್ಲಿ ಅಕ್ಕಪಕ್ಕ ಕಾಣಿಸ್ಕೊಂತಿರ್ಬೋದು ಆದರೆ ಕಳೆದ ಏನು ಚುನಾವಣೆಗೂ ಮುನ್ನ ಏನೆಲ್ಲ ನಡೆದಿದೆ ಅನ್ನೋದು ಗೊತ್ತಿದೆ ಸದನದಲ್ಲಿ ಯಾವೆಲ್ಲ ಮಟ್ಟದಲ್ಲಿ ಹೋರಾಟಗಳಾಗಿದೆ ಅಂತವ್ರ ಜೊತೆ ಕೂತ್ಕೊಂಡು ಎಗೇನ್ ಏನು ವಿಪಕ್ಷ ಕಾಂಗ್ರೆಸ್ಗೆ ಅದು ಅಸ್ತ್ರ ಆಗುತ್ತೆ ಇವರಿಬ್ಬರ ಮೈತ್ರಿ ವಿಚಾರದಲ್ಲಿ ಅಶ್ವಥ್ ನಾರಾಯಣ ಅವರ ಏನೋ ಪಕ್ಕ ಅಂತ ಸಂದರ್ಭದಲ್ಲಿ ಅಶೋಕ್ ಅವರು ಸ್ವಲ್ಪ ಮೊದಲಿನಿಂದಲೂ ಒಂದು ರೀತಿ ಏನೋ ಹೊಂದಾಣಿಕೆ ಇನ್ ದ ಸೆನ್ಸ್ ರಾಜಕೀಯವಾಗಿ ಅಸ್ತಿತ್ವದ ಪ್ರಶ್ನೆ ಬಂದಾಗ ಒಕ್ಕಲಿಗ ನಾಯಕರಾದರೂ ಕೂಡ ಒಕ್ಕಲಿಗ ಮೇರು ನಾಯಕರಾಗಿರುವಂಥ ದೇವೇಗೌಡರು ಅಥವಾ ದೇವೇಗೌಡರ ಫ್ಯಾಮಿಲಿ ವಿಚಾರದಲ್ಲಿ ಅಷ್ಟೇನು ತಲೆ ಕೆಡಿಸ್ಕೊಳ್ಳದೆ ಎಲ್ಲ ರೀತಿ ಲೆಕ್ಕಾಚಾರಗಳಲ್ಲೂ ಫಿಟ್ ಆಗುವಂಥ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವ್ರ ಹೆಸರು ಸ್ವಲ್ಪ ಜಾಸ್ತಿ ಮುನ್ನೆಲೆಗೆ ಬಂದಿದೆ. ಆದರೆ ಈ ಒಂದು ಕಾಂಬಿನೇಷನೇ ವರ್ಕೌಟ್ ಆದರೆ ಎಂಟೈರ್ ಒ ಬಿ ಸಿಯ ಕತೆ ಏನು? ಈಗಾಗಲೇ ನಮ್ಗೆ ಕಾಂಗ್ರೆಸ್ ಆದರೂ ಅಷ್ಟೇ ಬಿಜೆಪಿ ಆದರೂ ಅಷ್ಟೇ 75 ವರ್ಷ ನಾವು ಬೇರೆಯವರು ಏನೋ ಪ್ರಬಲ ಜಾತಿಗಳಿಗೆ ಕೈ ಎತ್ತದೆ ಆಯಿತು, ನಮಗೆ ಯಾವತ್ತು ಅವಕಾಶ ಕೊಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆಗಳು ಈಗಾಗಲೇ ಏನು ಸಮುದಾಯದೊಳಗಡೆ ಸಮುದಾಯದ ನಾಯಕರೊಳಗಡೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಶುರುವಾಗಿದೆ ಅದನ್ನು ಯಾವ ರೀತಿ ಹೈಕಮಾಂಡ್ ತಣಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಒಂದು ವೇಳೆ ಅಕಸ್ಮಾತ್ ಮುದಳದ ಇವರೇನಾದ್ರು ಗೆದ್ದಿದ್ದಿದ್ರೆ ಕಾರಜೋಳ ಅವರು ಸಹಜ ಆಯ್ಕೆ ಆಗ್ತಿದ್ರೇನೋ ಮ್ಯಾನೇಜ್ ಆಗ್ತಾರೆ. ಯಡಿಯೂರಪ್ಪ ಕ್ಯಾಂಪು, ದಲಿತು, ಮತ್ತೊಂದು ಎಲ್ಲವೂ ಸರಿ ಅವರ ಆಬ್ಸೆನ್ಸಲ್ಲಿ ಈ ಕಾಂಬಿನೇಷನನ್ನು ಹೇಗೆ ಜಸ್ಟಿಫೈ ಮಾಡ್ತಾರೆ ಮತ್ತು ಒಬಿಸಿಯನ್ನು ಹೇಗೆ ಮನವೊಲಿಸ್ತಾರೆ ಅನ್ನೋಂಥದ್ದು ಕುತೂಹಲ ಇದೆ ನವಿತಾ. ಎಸ್ ಪಟೇಲ್, ಈಗ ಒಂದು ಕಡೆ ನಾವು ಇಲ್ಲಿ ಎರಡು ಹೊಂದಾಣಿಕೆ ಆಗೋದಾದ್ರೆ ಇನ್ನೊಂದು ಕಡೆ ಈಗ ಈ ಹಿಂದೆ ಕೇಳಿ ಬಂದಂತಹ ಆರೋಪ ಅಂತ ಹೇಳಿದ್ರೆ ವಿಪಕ್ಷಗಳ ಜೊತೆಗೆ ಹೊಂದಾಣಿಕೆಗಳನ್ನು ಮಾಡ್ಕೊಳ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಇತ್ತು ಇಂಥದ್ರಲ್ಲಿ. ಸೊ ಹೊಂದಾಣಿಕೆ ರಾಜಕೀಯ ಇಲ್ಲದೆ ಇರುವಂಥವರು ಪಕ್ಷದ ಒಂದು ಅಲ್ಲಿನ ಹಿತಾಸಕ್ತಿಯನ್ನ ಅಲ್ಲಿನ ಸಿದ್ಧಾಂತಗಳನ್ನ ನಂಬಿಕೊಂಡು ಇರುವಂಥವರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಪ್ರಮುಖವಾಗಿ ನಾಳೆನೇ ಆಯ್ಕೆ ಆಗತ್ತಾ, ನಾಳೆನೇ ಘೋಷಣೆ ಆಗತ್ತಾ? ನಾಳೆ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಇದೆ. ಮನ್ಸುಖ್ ಮಾಂಡವೀಯ ವೀಕ್ಷಕರಾಗಿ ಬರ್ತಾ ಇದ್ದಾರೆ. ನಿಮಗೆ ಬಿ ಜೆ ಪಿಗೆ ಆಪ್ಷನ್ಸ್ ತುಂಬ ಇದೆ, 2 ವಿಪಕ್ಷ ಸ್ಥಾನ ಖಾಲಿ ಇರ್ತಕ್ಕಂಥದ್ದು, ಒಂದು ವಿಧಾನಸಭೆ ಮತ್ತೊಂದು ವಿಧಾನ ಪರಿಷತ್. ಹಾಗಾಗಿ ವಿಧಾನಸಭೆಗೆ ಒಕ್ಕಲಿಗರನ್ನ ವಿಪಕ್ಷ ನಾಯಕನಾಗಿ ಮಾಡಬೇಕು ಮತ್ತು ವಿಧಾನ ಪರಿಷತ್ತಿಗೆ ದಲಿತರನ್ನ ಮಾಡಬೇಕು ಅಂತೇಳಿ ಚರ್ಚೆ ಆಗ್ತಿರುವಂಥದ್ದು. ಅದರಲ್ಲಿ ವಿಧಾನ ಪರಿಷತ್ ವಿಚಾರಕ್ಕೆ ಬಂದರೆ ಛಲವಾದಿ ನಾರಾಯಣ ಸ್ವಾಮಿ ಬರ್ತಾರೆ, ಅವರು ದಲಿತ ಬಲಗೈ ಗುಂಪಿಗೆ ಸೇರಿದಂಥವರು. ಹಾಗಾಗಿ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಮತ್ತೊಂದು ಕಡೆ ನಿಮಗೆ 2 ಸಚೇತಕ ಹುದ್ದೆ ಬರುತ್ತೆ. ಆ 2 ಸಚೇತಕ ಹುದ್ದೆಯನ್ನು ಒ ಬಿ ಸಿ ಒಬ್ಬರಿಗೆ ಕೊಡ್ಬೋದು ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಜಾತಿಗೆ ಕೊಡ್ಬೋದು ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಹಿಂದೆ ಸುನೀಲ್ ಕುಮಾರ್ ಅವರು ಸಚೇತಕ ಹುದ್ದೆಯನ್ನು ಯಶಸ್ವಿಯಾಗಿ ನಿಭಾಯಿಸ್ತಿರುವಂಥದ್ದು. ಮತ್ತು ವಿಜೇಂದ್ರ ಅವರು 50 ವರ್ಷದವರು ಯುವಕರಾಗಿದ್ದರಿಂದ ವಿಜೇಂದ್ರ ಅವರಿಗೆ ಅವ್ರದ್ದೇ ವಯಸ್ಸಿನ ಸರಿಸಾಟಿ ಇದ್ದಂಥವ್ರನ್ನ ಮಾಡಬಾರ್ದು ಅನ್ನೋ ಚರ್ಚೆ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಯುವಕರ ಜೊತೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದಂಥವ್ರು. ಯಾಕಂತೇಳಿ ಬಿ ಜೆ ಪಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಇಸ್ ಪರ್ಫೆಕ್ಟ್ ಅಂತ ಅವ್ರ ಪ್ರಕಾರ ಒಂದು ಅನುಭವ ಕೂಡ ರಾಜಕಾರಣದಲ್ಲಿ ಒಂದಷ್ಟು ಅವಕಾಶಗಳು ಸೃಷ್ಟಿ ಮಾಡ್ತಂದು ಅವರ ಲೆಕ್ಕಾಚಾರ ಇರ್ತಕ್ಕಂಥ. ಹಾಗಾಗಿ ಯಡಿಯೂರಪ್ಪ ಕ್ಯಾಂಪ್ನವರಿಗೆ ಅತ್ಯಾಪ್ತರಾಗಿರ್ತಕ್ಕಂಥವ್ರು ಆರ್ ಅಶೋಕ್ ಪರವಾಗಿ ಬಸವರಾಜ್ ಬೊಮ್ಮಾಯಿ ಇದ್ದಾರೆ. ಸ್ವತಃ ಸುನೀಲ್ ಕುಮಾರ್ ಕೂಡ ಆರ್ ಅಶೋಕ್ ಪರವಾಗಿ ಕರಾವಳಿಯಿಂದ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕೂಡ ಅನೇಕ ಜನರು ಆರ್ ಅಶೋಕ್ ಪರವಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅಶ್ವಥ್ ನಾರಾಯಣ್ ಪರವಾಗಿ ಯಾಕಿಲ್ಲ ಅಂತಲ್ಲ, ಅಶ್ವಥ್ ನಾರಾಯಣರವರು ಅಗ್ರೆಸಿವ್ ನೇಚರ್ ಇರ್ತಕ್ಕಂಥದ್ದು. ಅವರು ನಿನ್ನೆ ಮೊನ್ನೆ ರಾಜಕೀಯ ಪ್ರವರ್ಧಮಾನಕ್ಕೆ ಬಂದಿರುವಂಥವ್ರು. ಆದರೆ ಆರ್ ಅಶೋಕ್ರವರು 7 ಬಾರಿ MLA ಆಗಿರುವಂಥದ್ದು. ಹಾಗಾಗಿ ಹಳೆ ಬೇರು ಹೊಸ ಚಿಗುರು, ಮರ ಗಿಡ ಸೊಗಸು ಅನ್ನೋ ರೀತಿಯಲ್ಲಿ ಈ ರೀತಿ ಒಂದು ಕಾಂಬಿನೇಷನ್ ನಡೀತಾ ಇದೆ. ಮತ್ತೊಂದು ಕಡೆ ಇಂಡೈರೆಕ್ಟ್ಲಿ ಸುನೀಲ್ ಕುಮಾರ್ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಸುನೀಲ್ ಕುಮಾರ್ ಅವರಿಗೆ ಇತ್ತೀಚೆಗೆ ಪರಶುರಾಮ ಸ್ಟ್ಯಾಚ್ಯೂ ವಿಚಾರ ಅವರಿಗೆ ಭಾಳಷ್ಟು ಡ್ಯಾಮೇಜನ್ನು ಮಾಡ್ತು. ಸಂಘ ಪರಿವಾರದಲ್ಲೂ ಕೂಡ ಅವ್ರ ಬಗ್ಗೆ ಒಂದಷ್ಟು ಬ್ಯಾಡ್ ಅವ್ರ ಇಮೇಜ್ ಅವ್ರ ಬಗ್ಗೆ ಹೋಯ್ತು. ಯಾಕಂತ ಹೇಳಿದ್ರೆ ಪರಶುರಾಮ ಇದರಲ್ಲಿ ಅದು ಎಲ್ಲ ಒಂದು ಕಡೆ ಅದು ಕಂಚಿನ ಪ್ರತಿಮೆ ಅಂತೇಳಿ ಕೊನೆಗೆ ಅದು ಫೈಬರ್ ಪ್ರತಿಮೆ ಅಂತ ಆಗಿದ್ದಂಥದ್ದು ಕೂಡ ಇಡೀ ಕರಾವಳಿ ಭಾಗದಲ್ಲಿ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಸುನೀಲ್ ಕುಮಾರ್ ಬಗ್ಗೆ ಇಮೇಜ್ಗೂ ಕೂಡ ಅದು ಡ್ಯಾಮೇಜ್ ಆಗಿರುವಂಥದ್ದು. ಜೊತೆಗೆ ಸುನೀಲ್ ಕುಮಾರ್ಗೆ ಹಲವಾರು ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ, ಸಚೇತಕ ಹುದ್ದೆಯನ್ನು ಕೊಟ್ಟಿದ್ದಾರೆ, ಅವರು ಮಂತ್ರಿಯನ್ನು ಮಾಡಿದರು. ಇನ್ನು ಪರಿಷತ್ತಿಗೆ ಬಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ವಿಪಕ್ಷ ನಾಯಕನಾಗಿ ಮಾಡಿದರು. ಜೊತೆಗೆ ಅವ್ರನ್ನ ಮಂತ್ರಿನೂ ಕೂಡ ಮಾಡಿದರು. ಹಾಗಾಗಿ ಹೊಸಬ್ರಿಗೆ ಅವಕಾಶ ಕೊಡೋ ಸಾಧ್ಯತೆ ಹೆಚ್ಚು ಇರೋದ್ರಿಂದ ಬಹುಶಃ ಇಲ್ಲಿ ಪರಿಷತ್ತು ಖಾಲಿ ಇದೆ ಮತ್ತು ವಿಧಾನಸಭೆ ಖಾಲಿ ಇರ್ತಕ್ಕಂಥ. ಹಾಗಾಗಿ ಸದ್ಯಕ್ಕೆ ಯಡಿಯೂರಪ್ಪನವರು ಕೂಡ ಆರ್ ಅಶೋಕರ ಪರವಾಗಿ ನಿಂತಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರು ಅಧಿಕಾರದಿಂದ ಇಳಿಯೋವರೆಗೂ ಕೂಡ ಕೊನೆಗಳಿಗೆಯವರು ಕೂಡ ಯಡಿಯೂರಪ್ಪ ನಮ್ಮ ನಾಯಕರು, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವತ್ತು ಕೂಡ ಅವರು ಡಿಪೆಂಡ್ ಮಾಡ್ಕೊಂಡು ಬಂದಂಥವ್ರು. ಈಗ ಬಸವರಾಜ ಬೊಮ್ಮಾಯಿ ಸೇರಿದಂಥ ಅನೇಕ ಹಿರಿಯರು ಅಶೋಕ್ ಪರವಾಗಿ ನಿಂತಿರ್ತಕ್ಕಂಥದ್ದು. ಮತ್ತು ಎಸ್ ವಿಜೇಂದ್ರವ್ರು ಕೂಡ ಅಶೋಕ್ ಅಂತವರು ಬೇಕು. ಯಾಕಂತ ಹೇಳಿದ್ರೆ ಅವರಂತ ಒಂದಷ್ಟು ಬ್ಯಾಲೆನ್ಸ್ ಮಾಡುವಂಥವ್ರು, ಸಾಫ್ಟ್ ಇರ್ತಕ್ಕಂಥವ್ರು ಬೇಕು. ನಿಮಗೆ ಅಶ್ವಥ್ ನಾರಾಯಣ ಒಂದು ವೇಳೆ ವಿಪಕ್ಷ ನಾಯಕ ಮಾಡಿದ್ರೆ ಅವರು ಕೂಡ ನಾವು ಅವರು ಏಬಲ್ ಅಂತ ಹೇಳ್ತಾ ಇಲ್ಲ, ಅವರು ಏಬಲ್ ಇದ್ದಾರೆ. ಜೊತೆಗೆ ಅವ್ರಿಗೆ ಅಗ್ರೆಸಿವ್ ನೇಚರ್ ಇರ್ತಕ್ಕಂಥದ್ದು, ಇನ್ನೂ ವಯಸ್ಸಿರ್ತಕ್ಕಂಥದ್ದು, ಹಾಗಾಗಿ ಮಹತ್ವಾಕಾಂಕ್ಷೆ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಕಡೆ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ ಅವ್ರಿಗೆ ನಡುವೆ ಎಲ್ಲ ಒಂದು ಕಡೆ ಈ ಯಾಕಂತೇಳಿದ್ರೆ ಸಾಮಾನ್ಯವಾಗಿ ಯಾರೇ ನಾಯಕರಾದರೂ ಸ್ವಲ್ಪ ಪೇಪರ್ ಟೈಗರ್ಸ್ ಆಗಿರ್ತಾರೆ. ಹಾಗಾಗಿ ಈ ಪೇಪರ್ ಟೈಗರ್ಸ್ ಆಗೋ ವಿಚಾರದಲ್ಲಿ ಒಂದಷ್ಟು ಅಗ್ರೆಸಿವ್ ಆಗೋದ್ರಿಂದ ಪರಸ್ಪರ ಕ್ಲಾಶ್ ಆಗೋ ಸಾಧ್ಯತೆ ಕೂಡ ಇದೆ ಅಂತೇಳಿ ಚರ್ಚೆ ಆಗ್ತಿರುವಂಥದ್ದು. ಆದರೆ ಅಶ್ವಥ್ ನಾರಾಯಣ ಪರವಾಗಿ ನಿಮಗೆ BL ಸಂತೋಷ್ ಅವರ ಕ್ಯಾಂಪ್ ಅವ್ರ ಪರವಾಗಿ ಇರ್ತಕ್ಕಂಥದ್ದು ಮತ್ತು ಹೈಕಮಾಂಡ್ನಲ್ಲಿ ಕೂಡ ಅಶ್ವಥ್ ನಾರಾಯಣ ಪರವಾಗಿ ಒಂದಷ್ಟು ಒಳ್ಳೆ ಒಪಿನಿಯನ್ ಇರ್ತಕ್ಕಂತ ಯಾಕಂತ ಹೇಳಿದ್ರೆ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿದಂತದ್ದು, ಸರ್ಕಾರವನ್ನು ಅಗ್ರೆಸಿವ್ ಆಗಿ ವಿರೋಧ ಮಾಡುವಂತದ್ದು, ಮತ್ತು ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಗ್ರೆಸಿವ್ ಆಗಿ ವಿರೋಧ ಮಾಡುವಂತದ್ದು. ಬಹುಶಃ ಈಗ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಅಗ್ರೆಸಿವ್ ಆಗಿ ವಿರೋಧ ಮಾಡಿದ್ದೆ ಅವರಿಗೆಲ್ಲ ಒಂದು ಕಡೆ ಮುಳುವಾಗ ಸಾಧ್ಯತೆ ಇರ್ತಕ್ಕಂತ. ಯಾಕಂತ ಹೇಳಿದ್ರೆ ಬಿ ಎಂ ಎಸ್ ಕಾಲೇಜು ಹಗರಣ ಸಂಬಂಧಪಟ್ಟಂಗೆ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಪುಂಖಾನುಮುಖವಾಗಿ ಕಂತೆಗಟ್ಟಲೆ ದಾಖಲಾತಿಗಳನ್ನು ವಿಧಾನಸಭೆ ಅಧಿವೇಶನದಲ್ಲಿ ಬಿಟ್ಟರು. ಆ ಸಂದರ್ಭದಲ್ಲಿ ಅಶ್ವತ್ಥನಾರಾಯಣ ನಡೆದುಕೊಂಡ ರೀತಿ ಅವರಿಗೆ ತಿರುಗಿ ಬಿದ್ದಿದ್ದು, ಇದು 10,000 ಕೋಟಿ ಆಸ್ತಿ, 500 ಕೋಟಿ ಕಿಕ್ ಬ್ಯಾಕ್ ಅನ್ನು ತೆಗೆದುಕೊಂಡ್ರು ಅಂತ ಹೇಳಿ ಆರೋಪ ಮಾಡಿದ್ದು, ಮತ್ತು ಇದು CBI ತನಿಖೆಗೆ ವಹಿಸಬೇಕಂತೇಳಿ ಕುಮಾರಸ್ವಾಮಿ ಹೇಳಿದ್ದು, ಪ್ರಧಾನಮಂತ್ರಿಗಳು ಕಳಿಸ್ಕೊಟ್ಟಿದ್ದು, ಬಿಜೆಪಿಗೆ ಮುಜುಗರ ಆಗಿದ್ದು. ಇಂಥ ಸಂದರ್ಭದಲ್ಲಿ ಅಶ್ವತ್ಥನಾರಾಯಣ ತಂದು ಮತ್ತೆ ಇಲ್ಲಿ ಕೂತ್ರೆ ಎಲ್ಲ ಒಂದು ಕಡೆ ಇವರಿಬ್ಬರು ಈಗ ಮೈತ್ರಿ ಆಗಿದ್ದ ಕಾರಣಕ್ಕಾಗಿ ಒಂದಷ್ಟು ಕ್ಲಾಸಸ್ ಆಗುತ್ತೆ ಎಂಬ ಲೆಕ್ಕಾಚಾರ ಕೂಡ ನಡೀತಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಈಗ ಈ ಒಂದು ವಿಪಕ್ಷ ಸ್ಥಾನದಲ್ಲಿ ವಿಧಾನಸಭೆ ಅಸೆಂಬ್ಲಿಯಲ್ಲಿ ಆರ್ ಅಶೋಕ್ರವರ ಮುನ್ನೆಲೆಗಿದ್ದಾರೆ. ನಂತರ ಸ್ಥಾನ ಅಶ್ವತ್ಥನಾರಾಯಣ ಹೆಸರು ಕೇಳಿ ಬರ್ತಿದೆ, ಜೊತೆಗೆ ಈಗ ಸುನಿಲ್ ಕುಮಾರ್ ಹೆಸರು ಕೇಳಿ ಬರ್ತಿದೆ. ಇನ್ನು ಲಿಂಗಾಯತರು ರೂಲ್ಡ್ ಔಟ್, ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರೇ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದರೆ ಅದು ರೂಲ್ಡ್ ಔಟ್. ಇನ್ನು ಪರಿಷತ್ ವಿಚಾರಕ್ಕೆ ಬಂದರೆ ಚಲುವಾದಿ ನಾರಾಯಣ ಸ್ವಾಮಿ ಹೆಸರು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು, ಮತ್ತು ಬಹಳಷ್ಟು ಜನರ ಹೆಸರು ಕೂಡ ಕೋಟ ಶ್ರೀನಿವಾಸ ಪೂಜಾರಿಗೆ ಬಹಳಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ, ಅವ್ರನ್ನ ಮಂತ್ರಿ ಮಾಡಿದ್ದಾರೆ, ಮತ್ತು ಅವ್ರನ್ನ ವಿಪಕ್ಷ ನಾಯಕನು ಕೂಡ ಮಾಡಿದ್ದಾರೆ. ಹಾಗಾಗಿ ಹೊಸಬ್ರಿಗೆ ಅವಕಾಶ ಕೊಡಬೇಕಂತ ಹೇಳಿ ಚರ್ಚೆ ಆಗ್ತಿರುವಂಥದ್ದು. ಯಾರಾದರೂ ಹೊಸಬ್ರಿಗೆ ಅವಕಾಶ ಕೊಟ್ಟರು ಆಶ್ಚರ್ಯಪಡಬೇಕಾಗಿಲ್ಲ. ಮತ್ತೊಂದು ಕಡೆ ಹೊಸ ಚರ್ಚೆ ಅಂತ ಹೇಳಿದರೆ ಯುವಕರನ್ನು ಮಾಡಬೇಕಂತೇಳಿ ವಿಜೇಂದ್ರ ಅವರು ಇಂಡೈರೆಕ್ಟ್ಲಿ ತಮಗೆ ಬೇಕಾಗತಕ್ಕಂಥ ಆಪ್ತ ಬೆಳ್ತಂಗಡಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜ್ ಹೆಸರವ್ರನ್ನ ಸಚೇತಕ ಹುದ್ದೆಗೆ ಪುಷ್ ಮಾಡಿರುವಂಥದ್ದು ಕೂಡ ಇಲ್ಲಿರ್ತಕ್ಕಂಥಕ್ಕಂತ ಹೇಳಿದ್ರೆ, ಸುನೀಲ್ ಕುಮಾರ್ ಒಂದೇಳೆ ಬಂದರೆ ಅವರು ಕೂಡ ಅಗ್ರೆಸಿವ್ ನೇಚರ್ ಆಗಿದ್ದರಿಂದ ಅಸೆಂಬ್ಲಿಯಲ್ಲಿ ಕೂಡ ಗ್ರ್ಯಾಬ್ ಮಾಡ್ತಾರೆ, ಅಟೆನ್ಷನನ್ನು ಗ್ರ್ಯಾಬ್ ಮಾಡ್ತಾರೆ, ಅದ್ಭುತವಾಗಿ ಮಾತನಾಡ್ತಾರೆ. ಆಗ ನಾನು ಡಮ್ಮಿ ಆಗ್ತೀನಿ ಅಂತ ಕಾರಣಕ್ಕಾಗಿ ರಾಜಕಾರಣದಲ್ಲಿ ನೋಡಿ ಹೆಂಗೆ ಒಳ ಸುಳಿವಿರುತ್ತೆ ಅಂತೇಳಿ ಹರೀಶ್ ಪೂಂಜ, ಇದು 2ನೇ ಬಾರಿ MLA ಆಗಿರುವಂಥದ್ದು, ಹರೀಶ್ ಪೂಂಜರವ್ರನ್ನ ಸಚೇತಕ ಹುದ್ದೆಗೆ ಪುಷ್ ಇಂಡೈರೆಕ್ಟ್ಲಿ ಇದೀಗ ವಿಜೇಂದ್ರ ಅವರು ಪುಷ್ ಮಾಡ್ತಿರುವಂಥದ್ದು. ಓಕೆ, ಸೊ ಯಾರು ಆಗ್ತಾರೆ ವಿಪಕ್ಷ ನಾಯಕ ಅನ್ನೋದು ನಾಳೆ ಗೊತ್ತಾಗತ್ತೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ನೋಡೋಣ ಯಾರು ಆಗ್ತಾರೆ ಅನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ. 2ನೇ